ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ, 15 marks ಕ್ವಶನ್ ಇದು ಕೂಡ. ದ ಫಾಲೋಯಿಂಗ್ ಡೀಟೇಲ್ಸ್ ಆರ್ ಅವೈಲಬಲ್ ಫ್ರಮ್ ದ ಕಂಪನೀಸ್ ಬುಕ್, ಸ್ಟಾಕ್ ಆಫ್ ರಾ ಮೆಟೀರಿಯಲ್ 1113, ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ 1113, ಪರ್ಚೇಸ್ ಡ್ಯೂರಿಂಗ್ ದ ಇಯರ್, ಪ್ರೊಡಕ್ಟಿವ್ ವೇಜಸ್, ಸೇಲ್ ಆಫ್ ಫಿನಿಶ್ ಗೂಡ್ಸ್, ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಡಿಸೆಂಬರ್ 13, ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಡಿಸೆಂಬರ್ 13, ವರ್ಕ್ಸ್ ಓವರ್ ಹೆಡ್, ಆಫೀಸ್ ಎಕ್ಸ್ಪೆನ್ಸಸ್, ಕಂಪನಿ ಈಸ್ ಅಬೌಟ್ ಟು ಸೆಂಡ್ ಎ ಟೆಂಡರ್ ಫಾರ್ ಎ ಲಾರ್ಜ್ ಪ್ಲಾಂಟ್, ದ ಕಾಸ್ಟ್ ಡಿಪಾರ್ಟ್ಮೆಂಟ್ ಎಸ್ಟಿಮೇಟೆಡ್ ದಟ್ ದ ಮೆಟೀರಿಯಲ್ ರಿಕ್ವೈರ್ಡ್ ಫಾರ್ ಇಟ್ಸ್ ಪ್ರೊಡಕ್ಷನ್ ವುಡ್ ಕಾಸ್ಟ್ 20,000, ವೇಜಸ್ ಫಾರ್ ಮೇಕಿಂಗ್ ಪ್ಲಾಂಟ್ ವುಡ್ ಕಾಸ್ಟ್ ಯು 12,000, ಟೆಂಡರ್ ಇಸ್ ಟು ಬಿ ಮೇಡ್ ಕೀಪಿಂಗ್ ದ ನೆಟ್ ಪ್ರಾಫಿಟ್ 20% ಆನ್ ಸೆಲಿಂಗ್ ಪ್ರೈಸ್ ಸ್ಟೇಟ್ ವಾಟ್ ವುಡ್ ಬಿ ದ ಅಮೌಂಟ್ ಆಫ್ ಟೆಂಡರ್ ಇಫ್ ಬೇಸ್ಡ್ ಆನ್ ದ ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಈಗ ಇದನ್ನ ಮಾಡೋದಕ್ಕೆ ಕ್ವಿಕ್ 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 ಹಾಗೆ ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಓನ್ಲಿ ಮ್ಯಾಕ್ಸಿಮಮ್ 6 to 7 minutes ಆಗುತ್ತೆ. ಫಸ್ಟ್ ನಮಗೆ ಮೆಟೀರಿಯಲ್ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾರ ಕೊಟ್ಟಿಲ್ಲ, ಅದಕ್ಕೆ ನಾವೇನ್ ಮಾಡೋಣ, ಸ್ಟಾಕ್ ಆಫ್ ರಾ ಮೆಟೀರಿಯಲ್ 1/1/2013 ಎಷ್ಟಿದೆಯಪ್ಪ, 10,800 ಪ್ಲಸ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಎಷ್ಟು ಕೊಟ್ಟಿದ್ದಾರಪ್ಪ, ಕೊಟ್ಟಿಲ್ವಾ, ಪರ್ಚೇಸಸ್ ಡ್ಯೂರಿಂಗ್ ದ ಇಯರ್ ಈಸ್ 2,94,000, ಅಲ್ಲಿಗೆ ಟೋಟಲ್ ನಮಗೆ 3,04,800. ಇದರಲ್ಲಿ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಆನ್ 31st December 2013 ಎಷ್ಟಪ್ಪ ಕೊಟ್ಟಿದ್ದಾನೆ ಅಂದ್ರೆ 30,000 rupees ಕೊಟ್ಟಿದ್ದಾನೆ. ಅಲ್ಲಿಗೆ ಡೈರೆಕ್ಟ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತ ಹೇಳ್ತೀವಿ, ಇದನ್ನ ಏನಂತ ಹೇಳ್ತೀವಿ, ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಥವಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತ ಹೇಳ್ತೀವಿ. ಆಲ್ ಆಫ್ ಯು ಗಾಟ್ ಇಟ್? ಇದಕ್ಕೆ ಡೈರೆಕ್ಟ್ ವೇಜಸ್ ಅಥವಾ ಲೇಬರ್ ಕೊಟ್ಟಿದ್ದಾನ, ಡೈರೆಕ್ಟ್ ವೇಜಸ್ ಅಥವಾ ಪ್ರೊಡಕ್ಟಿವ್ ವೇಜಸ್, ಇದನ್ನ ಇನ್ನೂ ಒಂದ್ ಹೆಸರಲ್ಲಿ ಏನಂತ ಹೇಳ್ತೀವಿ, ಪ್ರೊಡಕ್ಟಿವ್ ವೇಜಸ್ ಎಷ್ಟು ಕೊಟ್ಟಿದ್ದಾನಪ್ಪ, 198,800 ಕೊಟ್ಟಿದ್ದಾರೆ. ಅಲ್ಲಿಗೆ ಟೋಟಲ್ ಪ್ರೈಮ್ ಕಾಸ್ಟ್ ಎಷ್ಟು ಬಂತು ನಮ್ಗೆ ಅಂದ್ರೆ 4,73,600. ಇದನ್ನ ಏನಂತ ಕರೆಯೋಣ, ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀನಿ. ಯಾವ್ದು ರಾ ಮೆಟೀರಿಯಲ್ 30,000 ತಗೊಂಡ್ರದ್ದು ಎಷ್ಟು, ಇದೇನಾ 13 ಅಂತೀಯ ನನ್ ಮಗನೇ, 13 ನೀವ್ ಹೇಳಿದಕ್ಕೆ ನಾನು ಬಂದಿದ್ದು 2,91,200. ಈಗ ಇದು ಚೇಂಜ್ ಆಗುತ್ತೆ, 10,94, 4,90,000 rupees ಪ್ರೈಮ್ ಕಾಸ್ಟ್ ಬರ್ತಾ ಇದೆ. ಬರೋಣ ನೆಕ್ಸ್ಟ್, ಇದಕ್ಕೆ ಏನ್ ಆಡ್ ಮಾಡ್ಬೇಕಪ್ಪ, ಫ್ಯಾಕ್ಟರಿ ಓವರ್ ಹೆಡ್ ನ ಆಡ್ ಮಾಡುದು. ಕರೆಕ್ಟಾ? ಕೊಟ್ಟವನ ಏನಾದ್ರು ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂತ ನೋಡಿ, ಅಲ್ಲೇ ಇದೆ ವರ್ಕ್ಸ್ ಓವರ್ ಹೆಡ್ 43,736. ಹೌದಾ? 5,33,736. ಇದನ್ನ ಏನಂತ ಕರೆಯೋಣ, ಫ್ಯಾಕ್ಟರಿ ಕಾಸ್ಟ್ ಅಂತ ಕರೆಯೋಣ. ಇದಕ್ಕೆ ಅಡ್ಮಿನಿಸ್ಟ್ರೇಷನ್ ಅಥವಾ ಆಫೀಸ್ ಓವರ್ ಹೆಡ್ ಅವನೇ ಕೊಟ್ಟಿದ್ದಾನೆ, ಕೊಟ್ಟಿದ್ದಾನ, ಎಷ್ಟು ಕೊಟ್ಟವನೇ, 35,524. ಹಾಗಾದ್ರೆ 10, 6, 13, sorry, 12, 9, 6, 5, ಕರೆಕ್ಟಾ, 5,69,260. ಇದನ್ನ ಏನಂತ ಕರೆಯೋಣ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರೆಯೋಣ. ಏನಂತ ಕರೆಯೋಣ, ಕಾಸ್ಟ್ ಆಫ್ ಪ್ರೊಡಕ್ಷನ್. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 1/1/2013 ಎಷ್ಟಪ್ಪ ಇದೆ, ಓಪನಿಂಗ್ ಸ್ಟಾಕ್ 28,000 rupees ನ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಆಡ್ ಮಾಡಿದ್ಮೇಲೆ ಏಳ ಬರುತ್ತೆ ಅಂದ್ರೆ 597,600. ಇದಕ್ಕೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ದಟ್ ಈಸ್ ಆನ್ 31st December 2013 ಎಷ್ಟಿದೆಯಪ್ಪ ಕ್ಲೋಸಿಂಗ್ ಸ್ಟಾಕ್, 13,600. 30,000 ಅನ್ನೋದು ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ, ನೀವೆಲ್ಲ ಎಡವಟ್ ಮಾಡಿದ್ದೀರಾ, ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ 30,000,
ಕರೆಕ್ಟ್ ಈಗ ಮೈನಸ್ ಮಾಡಬೇಕು 5,67,260 ಇದನ್ನ ಏನಂತ ಕರೆಯೋಣ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನೋಡಿ ನಮ್ಗೆ ಫಿನಿಶ್ ಗೂಡ್ಸ್ ಓಪನಿಂಗ್ ಕ್ಲೋಸಿಂಗ್ ಇಲ್ಲ ಅಂದ್ರೆ ಅದೇ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಗುತ್ತೆ ಫಿನಿಶ್ ಗೂಡ್ಸ್ ಓಪನಿಂಗು ಕ್ಲೋಸಿಂಗು ಎರಡು ಅಡ್ಜಸ್ಟ್ ಮಾಡಿದ್ಮೇಲೆ ಬರೋದನ್ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೀವಿ ಈಗ ಇದಕ್ಕೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ನ ಆಡ್ ಮಾಡಬೇಕು ಏನಿದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಎಷ್ಟಿದೆಯಪ್ಪ ಸೆಲ್ಲಿಂಗ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಏನಾದ್ರು ಇದೆಯಾ ಏನು ಸೇಲ್ ಆಫ್ ಫಿನಿಶ್ ಗೂಡ್ಸ್ ಅಲ್ವೋ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇಲ್ಲ ಅಲ್ಲಿ ಹೌದಾ ಕೊಟ್ಟಿಲ್ಲ ಕಣ್ಣ 5,67,260 ಇದನ್ನ ಏನಂತ ಕರೆಯೋಣ ಟೋಟಲ್ ಕಾಸ್ಟ್ ಅಂತ ಕರೆಯೋಣ ಈಗ ಸೇಲ್ಸ್ ಎಷ್ಟು ಕೊಟ್ಟವನೇ ಹೇಳಿ ಸೆಲ್ಲಿಂಗ್ ಎಷ್ಟು ಕೊಟ್ಟವನೆ ಸೇಲ್ ಆಫ್ ಫಿನಿಶ್ ಗೂಡ್ಸ್ ಇಸ್ 5,92,000 ರುಪೀಸ್ ಕರೆಕ್ಟಾ ಅಲ್ಲಿಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಗೊತ್ತಾ ನಿಮ್ಗೆ ಏನಾದ್ರು 8,4,12,5,24 ಏನಾ ಪಕ್ಕನಾ ಆಯ್ತು ಬದುಕೊಂಡೆ ನೀನು ಇದನ್ನೇನಂತ ಹೇಳ್ತೀವಿ ಪ್ರಾಫಿಟ್ ಅಂತ ಹೇಳ್ತೀವಿ ಯಾವ್ದಾದ್ರು ಪ್ರಾಫಿಟ್ 24,270 ಸೇಲ್ಸ್ ಎಷ್ಟಾಯ್ತು 5,92,000 ರುಪೀಸ್ ಆಯ್ತು ಕ್ಲಿಯರಾ ಇಷ್ಟು ಕಾಸ್ಟ್ ಶೀಟ್ 2013 ಈಗ 2014ಗೆ ಒಂದು ಟೆಂಡರ್ ಮಾಡ್ಬೇಕಂತೆ ಟೆಂಡರ್ ಅಂದ್ರೂ ಒಂದೇ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂದ್ರೂ ಒಂದೇ ಅಲ್ಲಿ ಅವನೇ ಹೇಳಿದಾನೆ ಮೆಟೀರಿಯಲ್ ನಮ್ಗೆ ಎಷ್ಟು ಬೇಕಂತಪ್ಪ 20,000 ರೂಪಾಯಿ ಬೇಕಂತೆ ಡೈರೆಕ್ಟ್ ಮೆಟೀರಿಯಲ್ ಎಷ್ಟು ಬೇಕಂತೆ 20,000 ವೇಜಸ್ ಎಷ್ಟು ಬೇಕಂತೆ 12,000 ಅಲ್ಲಿಗೆ ಒಟ್ಟು ಎಷ್ಟಾಯ್ತು 32,000 ನೋಡೋ ಹೆಂಗ್ ತಪ್ಪೈತ ನೋಡೋ ಮಗ ನಂಬ್ಕೊಂಡ್ಬಿಟ್ರೆ ಕೋರ್ಟ್ ಹೋಗ್ಬಿಟ್ರೆ ಜೈಲ್ ಹೋಗ್ಬಿಡ್ತೀನಿ ಕ್ರೈಮ್ ಕಾಸ್ಟ್ ಬರ್ತು ಕರೆಕ್ಟಾ ಈಗ ದಯವಿಟ್ಟು ಒಂದ್ ನಿಮಿಷ ನನ್ನ ಕಡೆ ಮಾತ್ರ ನೋಡಿ ಬೇರೆ ಕಡೆ ಇನ್ನು ನೋಡಕ್ ಹೋಗ್ಬೇಕು ಇದೇ ಇಂಪಾರ್ಟೆಂಟ್ ಇದನ್ನ ಎಲ್ಲರೂ ಮಾಡ್ಬಿಡ್ತಾರೆ ಬಟ್ ಇದನ್ ಮಾಡೋದೇ ಇಂಪಾರ್ಟೆಂಟ್ ಇಲ್ಲಿ ನಮ್ಗೆ ಮೆಟೀರಿಯಲ್ ವೇಜಸ್ ಬಿಟ್ಟು ಏನು ಕೊಟ್ಟೇ ಇಲ್ಲ ಬೇರೆ ಹೌದಾ ಸೊ ಏನಕ್ಕೆ ಕೊಟ್ಟಿಲ್ಲ ಅಂದ್ರೆ ಆವಾಗ್ಲೇ ಹೇಳಿ ಕೊಟ್ಟಿವಲ್ಲ ಲಾಸ್ಟ್ ಪ್ರಾಬ್ಲಮ್ ಸೇಮ್ ಅಂದ್ರೆ ಫ್ಯಾಕ್ಟರಿ ಓವರ್ ಹೆಡ್ ವೇಜಸ್ ಮೇಲೆ ಹೌದಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಯಾವ್ದ್ರ ಮೇಲೆ ಫ್ಯಾಕ್ಟರಿ ಕಾಸ್ಟ್ ಮೇಲೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ನಿಮ್ಮ ಅದೃಷ್ಟಕ್ಕೂ ನನ್ನ ಅದೃಷ್ಟಕ್ಕೂ ಕೊಟ್ಟಿಲ್ಲ ಬಿಟ್ಬಿಡೋಣ ಓಕೆನಾ ಈಗ ಇದಕ್ಕೆ ಏನ್ ಆಡ್ ಮಾಡ್ಬೇಕು ಫ್ಯಾಕ್ಟರಿ ಓವರ್ ಹೆಡ್ಸ್ ನ ಆಡ್ ಮಾಡ್ಬೇಕು ಕರೆಕ್ಟಾ ನೋಡಿ ಹೋದ ವರ್ಷ ಫ್ಯಾಕ್ಟರಿ ಓವರ್ ಹೆಡ್ಸ್ ಎಷ್ಟಿದ್ಯಪ್ಪ 43,736 ಕರೆಕ್ಟಾ ವೇಜಸ್ ಎಷ್ಟಾಗಿತ್ತು 1,98,800 ಇಂಟು 100 ಪರ್ಸೆಂಟೇಜ್ ಎಷ್ಟು ಬರುತ್ತೆ ಹೇಳಿ ಕ್ವಿಕ್ ಆಗಿ ಹೇಳ್ಬೇಕು 22% ಬರುತ್ತೆ ಕರೆಕ್ಟಾ ಹಾಗಾದ್ರೆ 22% ಈ ವರ್ಷ ಆನ್ ವೇಜಸ್ ಆಫ್ 12,000 ರುಪೀಸ್ ಎಷ್ಟು ಬರುತ್ತೋ ಹೇಳಿ 2,640 ಕರೆಕ್ಟಾ ಬೇರೆಯವ್ರು ಹೇಳಿ ಅವನ್ ನಂಬಲ್ಲ ನಾನು ಇದನ್ನ ಏನಂತ ಕರೆಯೋಣ ಫ್ಯಾಕ್ಟರಿ ಕಾಸ್ಟ್ ಅಲ್ಲಿಗೆ 34,640 ರುಪೀಸ್ ಇಸ್ ದ ಫ್ಯಾಕ್ಟರಿ ಕಾಸ್ಟ್ ಕರೆಕ್ಟಾ ನೆಕ್ಸ್ಟ್ ಇದಕ್ಕೆ ಏನ್ ಆಡ್ ಮಾಡಬೇಕು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕರೆಕ್ಟಾ ಅದು ಯಾವ್ದ್ರ ಮೇಲೆ ಮಾಡಬೇಕು ಫ್ಯಾಕ್ಟರಿ ಕಾಸ್ಟ್ ಮೇಲೆ ಮಾಡಬೇಕು ಹಾಗಾದ್ರೆ ಹೋದ ವರ್ಷದ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಎಷ್ಟಿತ್ತು 35,524 ಫ್ಯಾಕ್ಟರಿ ಕಾಸ್ಟ್ ಎಷ್ಟಿತ್ತು 5,33,736 ಇಂಟು 100 ಮಾಡಿದ್ರೆ ಎಷ್ಟ್ ಪರ್ಸೆಂಟೇಜ್ ಬರುತ್ತೆ ಹೇಳಿ 6.66% ಬರುತ್ತೆ ಕರೆಕ್ಟಾ ಹಾಗಾದ್ರೆ ಈ ವರ್ಷನು ಹೌದಾ 6.66% ಆನ್ ಫ್ಯಾಕ್ಟರಿ ಕಾಸ್ಟ್ ಆಫ್ 34,640 ಎಷ್ಟು ಬರುತ್ತೋ ಹೇಳಿ 2,307 ಓಕೆನಾ ಈಗ ಬರ್ತಕ್ಕಂಥದ್ದನ್ನ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬರುತ್ತಾ 36,947 ಇದಕ್ಕೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಏನೂ ಇಲ್ಲ ಕರೆಕ್ಟಾ ಅಲ್ಲಿಗೆ ನಮಗೆ ಬರ್ತಕ್ಕಂಥದ್ದು 36,947 ಈಸ್ ದ ಟೋಟಲ್ ಕಾಸ್ಟ್ ನೋಡಿ ಲಾಸ್ಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಪ್ರಾಫಿಟ್ 20% ಮೇಲೆ ಸೇಲ್ಸ್ ಮೇಲೆ ಅಂತ ಹೇಳಿದ್ದಾರೆ ಕರೆಕ್ಟಾ
20% ಆನ್ ಪ್ರಾಫಿಟ್ ಅಂತ ಹೇಳಿದ್ದೀವಿ. ಸೇಲ್ಸ್ ಅಲ್ವಾ, ಸೇಲ್ಸ್ ಅಂತ ಹೇಳಿದ್ದಾನೆ. ಸೇಲ್ಸ್ ಗೊತ್ತಿದ್ಯಾ ನಮ್ಗೆ? ಗೊತ್ತಿಲ್ಲ. ಪ್ರಾಫಿಟ್ ಗೊತ್ತಿದ್ಯಾ? ಗೊತ್ತಿಲ್ಲ. ಏನ್ ಮಾಡೋದು ಮತ್ತೆ? ನಾವು ಈಗ ಒಂದ್ ನಿಮಿಷ ಕೇಳಿಸ್ಕೊಳ್ತಾ ಇದೀರಾ, ಇದೇ ಇಂಪಾರ್ಟೆಂಟ್. 20% ಪ್ರಾಫಿಟ್ ಸೇಲ್ಸ್ ಮೇಲೆ. ಸಪೋಸ್ ಪರ್ಸೆಂಟ್ ಅಂದ್ರೆ ಏನ್ ಗೊತ್ತಾ, 20/100 ಅಂತ. ಅಂದ್ರೆ ಈ 100 ಏನಾಗಿದೆ, ಸೇಲ್ಸ್ ಅಂತೆ. ಏನಿದು 100 ಸೇಲ್ಸ್, 100 ರುಪೀಸ್ ಸೇಲ್ಸ್ ಆಗಿತ್ತು, ಪ್ರಾಫಿಟ್ 20 ರುಪೀಸ್ ಆಗಿದ್ರೆ ಇನ್ ಟೋಟಲ್ ಕಾಸ್ಟ್ ಎಷ್ಟಿರುತ್ತೆ? ಕರೆಕ್ಟ್ ಇಲ್ಲ, ಆಮೆ ರೈಟ್ ಅನ್ನೋ? ಎಸ್ ಸರ್. ಹಾಗಾದ್ರೆ ನಮ್ಗೆ ಕಾಸ್ಟ್ ಗೊತ್ತಿದ್ಯಾ, 36,947. ಇದು 80 ಆದ್ರೆ 20 ಪ್ರಾಫಿಟ್ ಎಷ್ಟು ಮಾಡಿ? 7,389. ಈಗ ಅಲ್ಲ ಸರ್, 9,036.37. ನನ್ ಮಗನ್ ಅದಕ್ಕೆ ನಂಬರ್ಲ ನಾನು ಹೇಳಿದ್ದು. ನನ್ ಮಗ ಏನೋ ಮಾಡ್ತಾನೆ ನನ್ಗೆ, ಉಗಿಸ್ತಾನೆ. 46,184 ಇದು ಟೋಟಲ್ ಸೇಲ್ಸ್. ಅರ್ಥ ಆಯ್ತಾ? ಇದು 15 ಮಾರ್ಕ್ಸ್ ಬರುತ್ತೆ, ನೋಡ್ಕೊಳ್ಳಿ.